ಕುಚುಕು ಗೆಳೆಯರಾದ ಶ್ರೀರಾಮುಲು ಮತ್ತು ರೆಡ್ಡಿ ನಡುವೆ ಬಿರುಕು ಬಂದಿರೋದು ಸತ್ಯ. ಅತ್ತ ರೆಡ್ಡಿ, ನಾನು ಶ್ರೀರಾಮುಲರನ್ನು ಮಾತಾಡಿಸೋದನ್ನೇ ಬಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಡುತ್ತಲೇ ಇತ್ತ ಶ್ರೀರಾಮುಲು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನು ವಾಪಸ್ ಬಿಜೆಪಿಗೆ ಕರೆತರೋಕೆ ಕಸರತ್ತು ನಡೆಯುತ್ತಿದೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದರೆ ಸ್ವಾಗತ ಮಾಡ್ತೀನಿ, ಇದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಮಾಧ್ಯಮದವರಿಗೆ ಹೇಳಿದ್ದಾರೆ. ಅಲ್ಲದೆ ಶ್ರೀರಾಮುಲುರನ್ನು ಬೆಳೆಸಿದ್ದು ನಾನೇ ಎಂಬ ಜನಾರ್ದನ್ ರೆಡ್ಡಿ ಹೇಳಿಕೆ ವಿಚಾರವಾಗಿಯೂ ಮಾತಾಡಿರುವ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ನನ್ನನ್ನು ಬೆಳೆಸಿದ್ದಷ್ಟೇ ಅಲ್ಲ, ನನಗೆ ಅನ್ನ ಕೊಟ್ಟವರು, ನನ್ನ ಮೇಲೆ ಅವರ ಅನ್ನದ ಋಣ ಇದೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದರ ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಹತ್ತತ್ರ 32 ವರ್ಷಗಳಾಯಿತು ರಾಜಕಾರಣದಲ್ಲಿ, ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ 32 ವರ್ಷಗಳಲ್ಲಿ ಬಹುಶಃ ನಾನು ಒಂದು 6 ಬಾರಿ 7 ಬಾರಿ MLA, 1 ಬಾರಿ MP ಕೂಡ ಆಗಿದ್ದೀನಿ, 4 ಬಾರಿ ಮಂತ್ರಿ ಕೂಡ ಇದ್ದೀನಿ. ಅನೇಕ ರಾಜಕಾರಣ ಅನುಭವ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ. ಯಾರೇ ಬರಲಿ ಒಳ್ಳೆಯದಾಗಲಿ, ಯಾರೇ ಅವ್ರು ಬರ್ತಾರಂದ್ರೂ ಕೂಡ ಬರಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಕೂಡ ಯಾರು ಬರೋಂಥವ್ರನ್ನ ನಾನು ಯಾವತ್ತೂ ಬ್ಯಾಡ್ ಅನ್ನೋಕ್ಕೆ ಹೋಗಲಿಲ್ಲ, ಮುಂದೆ ಕೂಡ ಬ್ಯಾಡ್ ಅನ್ನೋಕ್ಕೆ ಹೋಗಲಿಲ್ಲ. ನಾನು ಇವತ್ತು ಕೂಡ ಅವ್ರು ಎಲ್ಲರೂ ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೆಯದಾಗುತ್ತಂದ್ರೆ ಎಲ್ಲರೂ ಕೂಡ ಬರಲಿ, ಎಲ್ಲರೂ ಕೆಲಸ ಮಾಡಲಿ, ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾರೆ. ಹಾಂ, ನಂದೇನು ಅಭ್ಯಂತರ ಇಲ್ಲ ಸರ್, ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ. ಯಾರನ್ನ ಬರ್ಬೋದು ಸರ್, ಪಾರ್ಟಿ ಅಂದರೆ ರಾಮನದ ಒಬ್ಬಂದೇ ಅಲ್ಲಲ್ಲ, ಯಾರು ಬೇಕಾದರೆ ಬರ್ಬೋದು, ಪಾರ್ಟಿ ಕಟ್ಬೋದು. ಏನು ಸರ್ ಬೆಳೆಸಿದವ್ರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು.